ಬದುಕಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಇನ್ಸ್ಟಾಲೇಷನ್ ಅನ್ನೋ ಒಂದು ಸಬ್ಜೆಕ್ಟ್ ಅದ್ರ ಮೂಲಕ ಒಂದು ಇದನ್ನ ಮಾಡಿದ್ದಾರೆ. ಅವ್ರು ಮಾಡಿರೋಂಥ ವ್ಯಕ್ತಿ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಆ ಕಾನ್ಸೆಪ್ಟ್ ಏನು ಯಾವ ರೀತಿ ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ಮೇಡಮ್ ನಮಸ್ಕಾರ. ಸೊ ನಿಮ್ಮ ಹೆಸರು? ಪ್ರಿಯಾ ಅಂತ ಹೇಳಿ. ಪ್ರಿಯಾ, ಸೊ ಪ್ರಿಯಾ ಅವರೇ ಇಲ್ಲೇ ಸ್ಟಡಿ ಮಾಡ್ತಿರೋದ? ಹೌದು, ಫೈನಲ್ ಇಯರ್. ಸೊ ಯಾವ ಡಿಪಾರ್ಟ್ಮೆಂಟ್? ಸ್ಕಲ್ಪ್ಚರ್. ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್. ಸೊ ಫೈನ್, ಎಲ್ಲ ಕಡೆನೂ ಸಿಕ್ಕಾಪಡೆ ಜೋರಾಗಿದೆ ಕಾಲೇಜಲ್ಲಿ. ಸೊ ನೀವು ಕೂಡ ಏನ್ ಪ್ರಿಪ್ರೇಷನ್ ಮಾಡಕ್ಕೆ ಏನಾದ್ರು ಟೈಮ್ ತಗೊಳ್ರ ಅಥವಾ ಹೆಂಗೆ ಪ್ರಿಪೇರ್ ಆಗುತ್ತೆ? ಹಾಂ, ಸ್ವಲ್ಪ ದಿನ ಟೈಮ್ ಬೇಕಾಯ್ತು, ಯಾಕಂದ್ರೆ ಥಿಂಕ್ ಮಾಡ್ಬೇಕಲ್ಲ ಇವಾಗ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾಡ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಮೇಡಮ್, ನೀವಲ್ಲಿ ಒಂದು ಮೂಢನಂಬಿಕೆ, ನಾನು ನೋಡಿದಾಗ ಅದು ನನಗೆ ಸಡನ್ ನೆನಪಾಗಿದ್ದು ಮೂಢನಂಬಿಕೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಮಾಡಿದ್ರಿ ಅಂತ. ಸೊ ಅದು ಏನ್ ಕಾನ್ಸೆಪ್ಟ್ ರೆಕ್ಟಿಫೈ ಆಗುತ್ತೆ ಅಂದ್ರೆ, ಈಗಿನ ಜನರೇಷನ್ ಅಲ್ಲಿ ಜಾಸ್ತಿ ಸ್ವಲ್ಪ ಮೂಢನಂಬಿಕೆ ದೇವರು ಅಂತ ಜಾಸ್ತಿ ನಂಬ್ತಾ ಇದಾರೆ. ಸೊ ಹಂಗಾಗಿ ಬೇಗ ಜನಕ್ಕೆ ಅಟ್ರಾಕ್ಟಿವ್ ಆಗೋ ಥರ ಏನಾದರೂ ಮಾಡ್ಬೇಕಂತೇಳಿ ಅದನ್ನ ಮಾಡಿದ್ರು. ಏನೋ ಒಂದು ಪ್ರಾಬ್ಲಮ್ ಆದರೂ, ಇವಾಗ ಒಂದು ಹೊಟ್ಟೆ ನೋವು ಅಂತ ಬಂದ್ರೂ ಡಾಕ್ಟ್ರ್ ಹತ್ರ ಹೋಗಂಗಿಲ್ಲ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂಥೇಳಿ ದೇವ್ರ ಹತ್ರ ಮಾಟ ಮಂತ್ರ ಮಾಡೋರ ಹತ್ರ ಹೋಗ್ತಾರಲ್ಲ. ಸೊ ಹಂಗಾಗಿ ಅದನ್ನ ಮಾಡಿದ್ರು. ಟೈಮ್ ಪಾಸ್ಗೆ ಅಂತ ಪಬ್ಜಿ ಆಡೋದ್ರಲ್ಲಿ ತುಂಬ ಬ್ಯುಸಿ ಆಗಿರ್ತಾರೆ. ಅದ್ರ ಬಗ್ಗೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮೆಸೇಜ್ ಹೇಳೋದ್ರ ಮೂಲಕ ಒಂದು ಇನ್ಸ್ಟಾಲೇಷನ್ ವರ್ಕ್ ತೋರಿಸೋದ್ರ ಮೂಲಕ ಯಾವ ರೀತಿ ಅದು ದುರುಪಯೋಗ ಆಗತ್ತೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಸೊ ಅವ್ರು ನಮ್ಮ ಜೊತೆಲಿದ್ದಾರೆ. ಈ ಒಂದು ಇನ್ಸ್ಟಾಲೇಷನ್, ಈ ಒಂದು ಪಬ್ಜಿದು ಇದನ್ನ ಮಾಡಿರೋ ಅಂಥವ್ರು, ಅವ್ರನ್ನ ಮಾತಾಡ್ಸೋಣ, ಆ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ನ ಮಾಡಿದ್ದೀರಾ ಅಲ್ಲಿ, ಒಂದು ಇದನ್ನು ಮೂಢನಂಬಿಕೆ ಮಾಡಿದ್ದೀರಾ ಇಲ್ಲಿ, ಪಬ್ಜಿ ಮಾಡಿದ್ರೆ ಅಲ್ಲಿ ಸ್ವಚ್ಛ ಭಾರತ ಅಂತ ಹೇಳಿದಿರಾ. ಸೊ ಹೇಗೆ ಒಳಿತು ಸರ್ ಈ ಕಾನ್ಸೆಪ್ಟ್ಗಳೆಲ್ಲ? ಈಗ ನಮ್ಮ ಸಮಾಜದಲ್ಲಿ ಏನೇನು ನಡೀತಿದೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈ ಥರ ಇನ್ಸ್ಟಾಲೇಷನ್ ಫಾಲೋ ಮಾಡೋದು. ಆಲ್ಮೋಸ್ಟ್ ಇವಾಗ ನಡೀತಿರೋ ಟ್ರೆಂಡಲ್ಲಿ ಪಬ್ಜಿ ಅನ್ನೋದು ಮೇನ್ ಟ್ರೆಂಡ್ ಆಗಿದೆ. ಮೇನ್ ಟ್ರೆಂಡ್ ಅಂದರೆ ಸ್ಟೂಡೆಂಟ್ಸ್ ಓದೋದೇ ಬಿಟ್ಬಿಟ್ಟಿದ್ದಾರೆ. ಊಟನೂ ಇಲ್ಲ, ನಿದ್ದಿನೂ ಇಲ್ಲ, ಕಾಲೇಜು ಇಲ್ಲ, ಓದೋದು ಇಲ್ಲ. ಅದನ್ನೆಲ್ಲ ಒಂದು ಶವ ಪೆಟ್ಟಿಗೆ ಥರ ಅದನ್ನ ಹಾಕಿ ಅವ್ರು ಬರೀ ಪಬ್ಜಿ ಆಡ್ಕೊಂತ ಅದ್ರಿಗೆ ಒಂಥರ ಹುಚ್ಚರಾಗಿಬಿಟ್ಟಿದ್ದಾರೆ. ಅವ್ರದ್ದು ಲೈಫು ಹಾಳು ಮಾಡ್ಕೊತಿದ್ದಾರೆ. ಅದನ್ನೆಲ್ಲ ಬಿಟ್ಟು ಅದನ್ನ ಬ್ಯಾನ್ ಮಾಡಿ ಹುಡುಗರು ಮುಂದಿನ ಜೀವನ ರೂಪಿಸ್ಕೊಂಡೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಪಬ್ಜಿ ಥೀಮ್ ಇದೆ. ಸೊ ಅಲ್ಲಿ ಏನೇನೋ ಇಂಡಿಕೇಶನ್ಸ್ ಮಾಡಿದ್ದೀರಾ ಇಲ್ಲಿ? ಇದು ಪಬ್ಜಿ ಥೀಮಿಂದ ಐಟಮ್ಸ್ ಇದು. ಏನೇನು ಇಂಡಿಕೇಶನ್ಸ್ ಮಾಡಿದ್ದೀರಾ ಸರ್? ಅದು ಲೂಟು, ಪಬ್ಜಿದು ಲೂಟು ಅಂದ್ರೆ ಮೀನ್ಸ್ ಅಂದ್ರೆ ಅಲ್ಲಿ ಮೇನ್ ಈ ಸ್ನೈಪರ್ಸ್ ಅವೆಲ್ಲ ಗನ್ಸ್ ಆ ತರ ಸಿಗುತ್ತೆ. ಮತ್ತೆ ಇದು ಎಲ್ಲ ಈಗ ಎನಿಮಿ ಸಾಯ್ತಾರಲ್ಲ ಅವ್ರ ಹತ್ರ ಇರೋ ಐಟಮ್ಸ್ ಇನ್ ಪೆಟ್ಟಿಗೆ, ಇದು ಗನ್ಸ್ ಅವೆಲ್ಲ ಇದೆ. ಆ ಪಬ್ಜಿ ಆಡೋದ್ರಿಂದ ಲೈಫ್ ಹಾಳಾಗುತ್ತೆ ಅನ್ನೋ ಕಾನ್ಸೆಪ್ಟಿಗೋಸ್ಕರ ಅದು ಇದು ಸಮಾಧಿ ಟೈಪ್ ಮಾಡಿದ್ದೀನಿ. ಇದು ಶವ ಪೆಟ್ಟಿಗೆ ಬಂದ್ಬಿಟ್ಟು ಅವ್ರದ್ದು ಫುಲ್ ಮೈಂಡ್ನೇ ಅವರು ಲೈಫ್ನೇ ಹಾಳು ಮಾಡ್ಕೊಂಡು ಅದ್ರಲ್ಲಿ ಹಾಕಿದ್ದಾರೆ ಅನ್ನೋ ಕಾನ್ಸೆಪ್ಟ್. ಸೊ ಪಬ್ಜಿ ಆಡೋದ್ರಿಂದ ಯೂಸ್ಲೆಸ್ ವರ್ಕ್ ತುಂಬ ಪ್ರೀಶಿಯಸ್ ಅದು ಆಗೋವಂಥ ಟೈಮ್ನ ನೀವು ಯೂಸ್ಲೆಸ್ ಮಾಡ್ತಿದ್ದೀರಾ ಅಂತ ಹೇಳೋದು ಕೊರಟಿದ್ದೀರಾ ಈ ಕಾನ್ಸೆಪ್ಟ್ ಮೂಲಕ. ಸೊ ವೆರಿ ಗುಡ್ ಕಾನ್ಸೆಪ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಅನ್ಸುತ್ತೆ. ಡೆಕೋರೇಷನ್ ಡೆಕೋರೇಷನ್ ಆಗಿದೆ. ಸೊ ಇದು ಮಾಡಿರೋಂಥ ಈ ಸೀರೆ ನೋಡಿದ ತಕ್ಷಣ ನಮಗೆಲ್ಲ ನೆನಪಾಗ್ತಿರುತ್ತೆ, ಏನಪ್ಪ ಇದು ಲೈಕ್ ಪೆನ್ಸ್ಗಳಿದ್ದಾವೆ. ಸೊ ಏನು ಅರ್ಥ ಆಗ್ತಿಲ್ಲ. ಇದನ್ನ ಮಾಡಿರೋಂಥ ವ್ಯಕ್ತಿ ನಮ್ಮ ಜೊತೆಲಿದ್ದಾರೆ, ಮಾತಾಡ್ತೀನಿ ಸರ್ ಬನ್ನಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ಸರ್? ಏನು ಸರ್ ಯಾರಿಗಾದ್ರು ಪ್ರಪೋಸ್ ಮಾಡೋದಿಲ್ಲ ಯಾಕಂದ್ರೆ ಹೂವು ಇದಾವೆ, ಫೋಟೋ ಫ್ರೇಮ್ಸ್ ಇದೆ, ಏನು ಯಾರಿಗಾದ್ರು ಪ್ರಪೋಸ್ ಮಾಡಬೇಕು? ಏನಿಲ್ಲ ಮೇಡಮ್. ಜನಗಳಿಗೆ ಹಳೆ ಕಾಲದೆಲ್ಲ ಮಾಯ ಆಗ್ತದೆ, ಸೈಕಲ್ಲೆಲ್ಲ ಅವೆಲ್ಲ ಇರುವಾಗ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಗೊತ್ತಾಗಲಿ ಮತ್ತೆ ಅದ್ರ ಬಗ್ಗೆ ಸೆಲ್ಫಿ ತಗೊಂಡೆ ಅಂತ. ಸೆಲ್ಫಿ ತಗೊಂಡಿದೆ ಅದ್ರ ಕಲರ್ ಫೈನ್. ಸೈಕಲ್ ಯಾರು ಯೂಸ್ ಮಾಡ್ತಿಲ್ಲ, ಆಡಿ ಕಾರು ಆ ಥರ ಈ ಥರದ್ರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ. ಸೈಕಲ್ ಯೂಸ್ ಮಾಡಿರಿ, ಪೊಲ್ಯೂಷನ್ನ ಕಮ್ಮಿ ಮಾಡಿ ಅಂತ ಹೇಳೋದು ಕೊರಟಿದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್, ವೆರಿ ಗುಡ್ ಕಾನ್ಸೆಪ್ಟ್. ನಮ್ಮ ಕಡೆ
ಶಿಕ್ಷಕರೇ ಸಾಯೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವರು ಸುಸೈಡ್ ಮಾಡ್ಕೊಂತಾರೆ, ಕೆಲವರು ಅನ್ಯಾಚುರಲ್ ಆಗಿ ಡೆತ್ ಆಗ್ತಾರೆ. ದ ರೀಸನ್ ಬಿಹೈಂಡ್ ದಟ್ ಬಹಳ ರೀಸನ್ಸ್ಗಳಿದಾವೆ. ಏನಪ್ಪ ಅದು ರೀಸನ್ಸ್ ಅಂದ್ರೆ, ಕೆಲವರು ಕುಡಿತದಿಂದ ಸತ್ತೋಗ್ತಾರೆ, ಇನ್ ಕೆಲವರು ಸಿಗರೆಟ್ ಸೇರೋದ್ರಿಂದ ಸತ್ತೋಗ್ತಾರೆ. ಸೊ ಅದನ್ನ ಒಂದ್ ಚಿತ್ರದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಮೀನ್ಸ್ ಇಲ್ಲಿ ಎಣದ ಮೇಲೆ ನೀವು ನೋಡ್ತಿರ್ಬೋದು, ಆ ಒಂದು ಬ್ರ್ಯಾಂಡಿ ಬಾಟ್ಲಿ ಇದೆ, ಡ್ರಿಂಕ್ಸ್ ಬಾಟಲ್ಸ್ ಇದೆ, ಆಮೇಲೆ ಸಿಗರೆಟ್ ಬಾಟಲ್ ಇದು ಸಿಗರೆಟ್ನ ಇದು ಎಲ್ಲ ಇದಾವೆ. ಸೊ ಇದ್ರೆಲ್ಲದ್ರ ಮೂಲಕ ಗೊತ್ತಾಗತ್ತೆ, ಸೊ ಸಾವು ಅನ್ನೋದನ್ನ ಎಲ್ಲೋ ಒಂದ್ ಕಡೆ ತಾನಾಗೆ ಬರೋದಲ್ದಲೆ ಅದನ್ನ ನಾವೇ ನಾವು ತಂದ್ಕೋತಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅನ್ ವೆರಿ ಗುಡ್ ಕಾನ್ಸೆಪ್ಟ್. ಈ ಚಿತ್ರದ ಮೂಲಕ ಆದ್ರೂ ಈ ಒಂದು ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾವರ್ಟಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಪೇಂಟಿಂಗ್ ಮಾಡಿರುವಂತ ವ್ಯಕ್ತಿ ನಮ್ ಜೊತೆಗಿದ್ದಾರೆ, ಅವ್ರು ನಾವು ಮಾತಾಡ್ಸೋಣ ಬನ್ನಿ. ಸೊ ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ದು ದಾವಣಗೆರೆನಾ? ನಮ್ದು ಪ್ರಾಪರ್ ಬಂದ್ಬಿಟ್ಟು ಹಳೇಬೀಡು. ಹಳೇಬೀಡಿಂದ ಇಲ್ಲಿಗೆ ಕಲಿಯಲಿಕ್ಕೋಸ್ಕರ, ಪೇಂಟಿಂಗ್ ಕಲಿಯಲಿಕ್ಕೋಸ್ಕರ ಬಂದ್ಬಿಟ್ಟು. ಇದೇ ಕಾಲೇಜ್ ಸ್ಟೂಡೆಂಟ್. ಮೇಡಮ್, ಇದು ಬಡತನ ಇಂಡಿಕೇಶನ್. ಹಳ್ಳಿ ಜನ ಹೇಗೆ ಅವರ ದಿನಚರಿಗಳನ್ನು ನಡೆಸ್ತಿರ್ತಾರೆ, ಹೊಟ್ಟೆಗೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಏನಾದ್ರೂ ಒಂದು ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದನ್ನ ನಾನು ಇದೇ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಿರುವಂತಹ ಲೆಕ್ಚರ್ ಕೂಡ ನಮ್ಗೆ ತಂದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಸ್ಟೂಡೆಂಟ್ಸ್ಗಳು ಪ್ರಿಪರೇಷನ್ ಮಾಡ್ಕೊಂಡ್ರು, ಅವ್ರು ಯಾವ ರೀತಿ ಸಹಕರಿಸಿದ್ರು, ಯಾವ ರೀತಿ ಕೋಆರ್ಡಿನೇಷನ್ ಕೊಟ್ಟರು ಸ್ಟೂಡೆಂಟ್ಸ್ಗೆ ಅನ್ನೋದನ್ನ ನಾವು ಕೇಳಿ ತಿಳ್ಕೊಳ್ಳೋಣ ಅವರಿಂದಾನೆ. ಸೊ ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ಕಾರ. ಚಿತ್ರೋತ್ಸವ 2019 ಇದು ಕಲಾಮೇಳದಲ್ಲಿ ಕಳೆದ 3 ವರ್ಷಗಳಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರಥಮ ವರ್ಷ ಫೌಂಡೇಶನ್ನಿಂದ ಅಂತಿಮ ವರ್ಷದ ದಿವ್ಯ ಎಲ್ಲ ವಿದ್ಯಾರ್ಥಿಗಳು 10 ಹಲವು ಆಯಾಮಗಳನ್ನು ಇಟ್ಕೊಂಡು ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ. ಶಿಲ್ಪಕಲೆ ಇದೆ, ಅನ್ವಯ ಕಲೆ ಕಲಾಕೃತಿಗಳಿದ್ದಾವೆ, ಪೇಂಟಿಂಗ್ ಇದೆ, ಗ್ರಾಫಿಕ್ ಇದೆ, ಡಿಜಿಟಲ್ ಆರ್ಟ್ ಇದೆ, ಫೋಟೋಗ್ರಾಫಿಗಳಿದ್ದಾವೆ. ಮತ್ತು ಇಲ್ಲಿ ಸಾಮಾಜಿಕ ವಿಷಯಗಳಿದ್ದಾವೆ ಮತ್ತು ಕಲಾ ವಿದ್ಯಾರ್ಥಿಗಳ ಸ್ವಂತ ವಿಷಯಗಳು ಇದ್ದಾವೆ. ಅವುಗಳನ್ನು ಅಭಿವ್ಯಕ್ತಿಗೊಳಿಸಲು ಅವರು ಹಲವು ಮಾಧ್ಯಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಹಲವು ತಂತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತು ಆ ಎಲ್ಲ ಕಲಾಕೃತಿಗಳ ಹಿಂದೆ ಇಂದಿನ ಎಲ್ಲ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ರಚನೆ ಮಾಡಿದ್ದಾರೆ. ಮತ್ತು ಇದು ಇದೇ ಅಕಾಡೆಮಿಕ್ ಇಯರ್ನಲ್ಲಿಯೇ ರಚನೆಗೊಂಡ ಕಲಾಕೃತಿಗಳಾಗಿದೆ. ಕಲಾ ಪ್ರದರ್ಶನ ಮಾಡುವ ಮೂಲ ಉದ್ದೇಶ ಅಂದರೆ ಕಲಾ ಮೇಳವನ್ನು ನಾವು ಒಂದು ಆಡಿಟೋರಿಯಂ ಹಾಲ್ನಲ್ಲೋ ಗ್ಯಾಲರಿಯಲ್ಲಿ ಮಾಡೋದಕ್ಕಿಂತ ಹೊರಗಡೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ದಾವಣಗೆರೆ ಜನರಿಗೆ ಕಲೆಯ ಅಭಿರುಚಿ ಬೆಳೀಲಿ, ಕಲಾ ನೋಡಲಿ, ಕಲೆಯನ್ನು ಕೊಂಡುಕೊಳ್ಳಿ ಅಂತಕ್ಕಂಥ ಮೂಲ ಉದ್ದೇಶ ಇಟ್ಟುಕೊಂಡು ಕಳೆದ 4 ವರ್ಷಗಳಿಂದ ಪ್ರಾರಂಭ ಮಾಡಿದೆ. ವರ್ಷದಿಂದ ವರ್ಷಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ, ಪ್ರತಿಕ್ರಿಯೆ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಸಾರ್ವಜನಿಕರು ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ, ಅಂದರೆ ಇನ್ನೂ ಹೀಗಾಗಬೇಕು ಹಾಗಾಗಬೇಕಂತ. ಅವುಗಳನ್ನು ವರ್ಷದಿಂದ ವರ್ಷಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಅಳವಡಿಸ್ಕೊಂಡು ಮತ್ತೆ ನಾವು ಮುಂದೆ ಬರ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಸ್ಪಾಟ್ ಪೇಂಟಿಂಗ್ ಮಾಡೋದು ತಾವೆಲ್ಲ ನೋಡಿರ್ತೀವಿ. ಅಂದರೆ ಕಲೆಯ ಒಂದು ಅಭಿರುಚಿ ಇರ್ತದೆ, ಕೆಲವರು ಸಾರ್ವಜನಿಕರು ತಮ್ಮ ಪೋರ್ಟ್ರೇಟ್ ಭಾವಚಿತ್ರಗಳನ್ನು ಬೇಕು ಅಂತಾರೆ, ಅದು ಆನ್ ಸ್ಪಾಟ್ನಲ್ಲಿ ವಿದ್ಯಾರ್ಥಿಗಳನ್ನು ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಗೌರವಿಸ್ತಾರೆ. ಸೊ ಒಟ್ಟಾರೆ ಇದು ಒಂದು ವಿಶ್ವವಿದ್ಯಾಲಯದ ಒಂದು ಹೆಮ್ಮೆಯ ಕಾಲೇಜು, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಳೆಯ ಕಾಲೇಜು ಮತ್ತು ಅತ್ಯಂತ ಪ್ರತಿಷ್ಠಿತ ಕಾಲೇಜಾಗಿದೆ. ಈ ಕಾಲೇಜಿನಲ್ಲಿ ಈ ರೀತಿಯಲ್ಲಿ ಕಲೆ ಮುಖಾಂತರ ಕಲಿತು ಹೋದಂಥ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಪಡೆದು ವಿದ್ಯಾಲಯಕ್ಕೆ ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಮ್ಮೆ ತಂದಿದ್ದಾರೆ. ಇದನ್ನು ಅನೇಕ ದಾಖಲೆಗಳನ್ನು ನಮಗೆ ತಿಳಿಸ್ತಾ ಇದ್ದಾವೆ. ಮತ್ತು ವಿದ್ಯಾರ್ಥಿಗಳಲ್ಲಿಯೂ ಸಹ ಇತ್ತೀಚೆಗೆ ಉತ್ಸಾಹ ಅಂದರೆ ಈ ಡಿಜಿಟಲ್ ಮಾಧ್ಯಮ ಬಂದಿರೋದ್ರಿಂದ ಡಿಜಿಟಲ್ ಪೇಂಟಿಂಗ್ ಮಾಡೋಕ್ಕೆ ಹೊಸ ಒಂದು ಮಾಧ್ಯಮ ಸಿಕ್ಕಿದೆ. ಅದರಲ್ಲೇ ಅತಿ ಹೆಚ್ಚು ಈ ವರ್ಷದಲ್ಲಿ ನಾವು ಅತಿ ಹೆಚ್ಚು ಆ ವರ್ಗಗಳನ್ನು ನೋಡ್ತೀವಿ. ಸಾಂಪ್ರದಾಯಿಕ ವರ್ಗಗಳಿದ್ದಾವೆ, ಸಾಮಾಜಿಕ ವಿಷಯಗಳಿದೆ, ಮತ್ತು ಇನ್ನೊಂದು ಯಾವುದು ಅಂದರೆ ವಾಟರ್ ಕಲರ್ನ ಮಾಡಿದ್ದಾರೆ, ಪೋಸ್ಟರ್ ಕಲರ್ನ ಮಾಡಿದ್ದಾರೆ, ಲ್ಯಾಂಡ್ಸ್ಕೇಪ್ ಮಾಡಿದ್ದಾರೆ. ಅಂದರೆ ಕಲೆಯಲ್ಲಿ ಸಾಕಷ್ಟು ಪ್ರಕಾರಗಳಿದ್ದಾವೆ. ಸೊ ಅವೆಲ್ಲವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನದೇ ಆದಂಥ ಸ್ಟಾಲ್ ಹಾಕೊಂಡಿದೆ. ಎಲ್ಲಿ ನೀವು ಒಂದು ಬಾಕ್ಸ್ನಲ್ಲಿ ವರ್ಕ್ ನೋಡಿದ್ರೆ ಅದು ಒಬ್ಬ ವಿದ್ಯಾರ್ಥಿ ಇದೆ ಒಂದೊಂದು ಬಾಕ್ಸ್ನಲ್ಲಿ ಒಂದೊಂದು. ಸೊ ಅದು ಬಹಳ ಉತ್ಸಾಹದಿಂದ ಸ್ವಂತ ಖರ್ಚಿನಲ್ಲಿ ಆ ಈ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಒಂದು
ನಮ್ಮ ಸಂಸ್ಥೆಗೂ ನಮ್ಮ ಸಾರ್ವಜನಿಕರಿಗೂ ಉತ್ತಮ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ನಾವು 25 ದಿನಗಳಿಂದ ಪ್ರಿಪರೇಷನ್ ಮಾಡಿದ್ದೀವಿ. ಅಂದರೆ ಒಟ್ಟು ಚಿತ್ರೋತ್ಸವ 2019 ನಡೆಯೋದು 5 ದಿನದ ಕಾರ್ಯಕ್ರಮ ಇದೆ. 5 ದಿನದ ಕಾರ್ಯಕ್ರಮಕ್ಕೆ ಒಂದು 20-25 ದಿವಸದ ಪ್ರಿಪರೇಷನ್ ಮಾಡಿದ್ದೀವಿ. ಬಟ್ ಈ ವರ್ಕ್ ಮಾಡಿದ್ದು ಈ ಅಕಾಡೆಮಿಕ್ ಇಯರ್ ನಾನು ವರ್ಕ್ ಮಾಡಿದ್ದು ಈ ಅಕಾಡೆಮಿಕ್ ಇಯರ್ ಇದನ್ನು ಒಂದು 23-25 ದಿವಸದ ನಾವು ಪ್ರಿಪರೇಷನ್ ಮಾಡಿದ್ದೀವಿ. ಕಲಾಮೇಳ ಈ ಕ್ಯಾಂಪಸ್ನಲ್ಲಿ ಇರೋದು 21 ದಿವಸ ಇರುತ್ತೆ. ಬಟ್ ಕಲಾ ಗ್ಯಾಲರಿ ಅಂತಿದೆ, ಅಲ್ಲಿ 5 ದಿವಸದವರೆಗೂ ಕಲಾಕೃತಿಗಳನ್ನು ರಚನೆಯಾಗಿ ಇದ್ದಾವೆ. ಅವುಗಳಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ವಿಭಾಗಗಳಾದ ಅನ್ವಯ ಕಲೆಗೆ 3 ಪ್ರಶಸ್ತಿ, ಪೇಂಟಿಂಗ್ ವಿಭಾಗಕ್ಕೆ 3 ಪ್ರಶಸ್ತಿ, ಶಿಲ್ಪಕಲೆಗೆ 3 ಪ್ರಶಸ್ತಿ, ಡಿಜಿಟಲ್ ಆರ್ಟ್ಗೆ 3 ಪ್ರಶಸ್ತಿ. ಅದನ್ನು 5 ದಿನಗಳ ಕಾಲ ನಮ್ಮ ಕಲಾ ಗ್ಯಾಲರಿಯಲ್ಲಿ ನಡೀತಾ ಇದೆ. ಕಲಾಮೇಳ ಮಾತ್ರ ಈ ಕ್ಯಾಂಪಸ್ನಲ್ಲಿರೋದು ಕೇವಲ ಇವತ್ತು ಸಂಜೆ 8 ಗಂಟೆ ತನಕ, 9 ಗಂಟೆ ತನಕ ಸಾರ್ವಜನಿಕರಿಗೆ ಅಂತ ಮುಕ್ತವಾಗಿ ಅವಕಾಶ ಇದೆ. ತುಂಬ ಕೋಆರ್ಡಿನೇಷನ್ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಸಹಕರಿಸಬೇಕಾಗುತ್ತೆ. ಸರ್, ಸಿದೇ ಕಾಲೇಜಿನಲ್ಲಿ ವರ್ಕ್ ಮಾಡುವಂಥ ಮತ್ತೊಬ್ಬರು ಲಚಿತ್ ಕೂಡ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಈ ಕಲಾಮೇಳದ ಬಗ್ಗೆ ಏನಿಲ್ಲ ಹೇಳ್ತಾರೆ, ಯಾವ ರೀತಿ ಒಂದು ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡ್ರು, ಯಾವ ರೀತಿ ಸ್ಟೂಡೆಂಟ್ಸ್ಗಳಿಗೆ ಕೋಆಪರೇಷನ್ ಕೊಟ್ಟರು ಅಂತ ಕೇಳೋಣ. ಸರ್ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸತೀಶ್ ಸೋಲೇಗೌಡ ಅಂತೇಳಿ. ದಶಕಲಾ ಅಧ್ಯಯನ ವಿಭಾಗದ ಪೇಂಟಿಂಗ್ ವಿಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಒಂದು ವಾರದಿಂದ ನಮ್ಮ ವಿದ್ಯಾರ್ಥಿಗಳು ಚಿತ್ರೋತ್ಸವ 2019 ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಕಲಾ ಮಹಾವಿದ್ಯಾಲಯ ಆಗಿರೋದ್ರಿಂದ ನಮಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು ಕಲಾ ಪ್ರದರ್ಶನ. ಇಲ್ಲಿ ಕಲಾ ಪ್ರದರ್ಶನ ಮಾಡಬೇಕಾದಾಗ ಈ ಒಂದು ವರ್ಷದಲ್ಲಿ ಅವ್ರು ಮಾಡಿದಂಥ ಕಲಾಕೃತಿಗಳನ್ನ ಅಧ್ಯಾಪಕರಿಂದ ಮಾರ್ಗದರ್ಶನ ಪಡ್ಕೊಂಡು ಅದನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಉತ್ತಮವಾದಂಥ ಫ್ರೇಮು, ಮೌಂಟಿಂಗು ಎಲ್ಲವೂ ಮಾಡಿ ಮತ್ತೆ ಅಕಾಡೆಮಿಗೆ ಯಾವ ರೀತಿ ವರ್ಕ್ಸ್ ಅನ್ನ ಕೊಡ್ತಾರೋ ಅದೇ ಶಿಸ್ತಿನಲ್ಲಿ ಫಾರ್ಮ್ ಆಗಲಿ, ಅದಕ್ಕೆ ಪ್ರೆಸೆಂಟೇಷನ್ ಮಾಡೋದಾಗಲಿ ಎಲ್ಲೋ ಆ ಶಿಸ್ತಿನ ಒಳಪಟ್ಟು ಈ ಗ್ಯಾಲರಿಗೆ ವರ್ಕ್ ಅನ್ನು ನೀಡಿರ್ತಾರೆ. ಅದನ್ನ ನಾವು ಚಾಯ್ಸ್ ಮಾಡೋದ್ರಲ್ಲಿ ಆಯ್ಕೆ ಮಾಡಿಕೊಂಡು ಈ ಕಲಾ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಅಧ್ಯಾಪಕರು, ಪ್ರಾಂಶುಪಾಲರು ಮತ್ತು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಕೂಡ ಅಷ್ಟೇ ಸಹಾಯ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಜೊತೆ ಜೊತೆಗೆ ಕಲಾ ಪ್ರದರ್ಶನದ ಜೊತೆ ಜೊತೆಗೆ ವಿದ್ಯಾರ್ಥಿಗಳು ವಾರ್ಷಿಕೋತ್ಸವದ ಒಂದು ಉತ್ಸಾಹದಲ್ಲಿದ್ದಾರೆ. ಅವರ ಬೇರೆ ಬೇರೆ ಆಕ್ಟಿವಿಟೀಸು, ಡಾನ್ಸ್ ಆಗಿರ್ಬೋದು, ಬೇರೆ ಟೆಕ್ನಿಕ್ ಪ್ರೋಗ್ರಾಮ್ ಅಂತ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಕಲಾಮೇಳ ಅನ್ನುವಂಥದ್ದಕ್ಕೂ ಬಹಳ ಉತ್ಸಾಹದಿಂದ ಜನರಿಗೆ ಅಂದರೆ ಸಾರ್ವಜನಿಕ ಜನರಿಗೆ ಕೂಡ ಕಲೆ ಬಗ್ಗೆ ಅಭಿರುಚಿ ಹುಟ್ಟಿಸ್ಬೇಕು ಅನ್ನುವಂಥ ಮತ ಆಸೆ ಇಟ್ಕೊಂಡು ಈ ಕೆಲಸನ ಮಾಡಿರೋದು. ಕಲಾ ಪ್ರದರ್ಶನ ಕಾಮನ್ ಆಗಿ ಗ್ಯಾಲರಿ ಆಗಿರೋದ್ರಿಂದ ಇದು ಈಗ ತಾನೇ 1 ವರ್ಷ ಆಯಿತು ಗ್ಯಾಲರಿ ಆಗಿ. ಈ ಗೌರ್ಮೆಂಟ್ ಕಾಲೇಜಲ್ಲಿರುವಂಥ ಈ ಕಲಾ ಗ್ಯಾಲರಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಲಾ ಗ್ಯಾಲರಿ ಆಗಿರೋದು ನಮಗೊಂದು ಹೆಮ್ಮೆ. ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಅನುಭವ ಮತ್ತು ಒಂದು ಪ್ರೇರಣೆ ಕೊಡುವಂಥ ಕಲಾ ಗ್ಯಾಲರಿ ಆಗಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ವಿಶ್ವವಿದ್ಯಾಲಯದ ಕುಲಪತಿಗಳು ಹೆಚ್ಚಿನ ಆಸಕ್ತಿಯನ್ನು ಕಲಾ ಮಹಾವಿದ್ಯಾಲಯದಲ್ಲಿ ಇದ್ದೇವೆ. ಈ ಕಲಾಶಾಲೆ ಇಡೀ ಕರ್ನಾಟಕದಲ್ಲಿ ಬಹಳ ವಿಸ್ತಾರವಾದಂಥ ನಿರ್ದೇಶನ ಹೊಂದಿದೆ. ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಇದೆ, ಕ್ಲಾಸ್ ರೂಮ್ ಇದೆ, ಎಲ್ಲ ರೀತಿಯ ಸವಲತ್ತುಗಳಿದೆ. ಇದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೋಬೇಕು ಅನ್ನುವಂಥ ಒಂದು ಆತ್ಮದ ಆಸೆ. ಜೊತೆಗೆ ಇನ್ನು ಕಲಿತಂಥ ಅನೇಕ ಕಲಾವಿದರು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಸಲ ರಾಷ್ಟ್ರೀಯ ಅಂದರೆ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಆಯೋಜಿಸುವಂಥ ರಾಷ್ಟ್ರೀಯ ಕಲಾ ಪ್ರದರ್ಶನಕ್ಕೆ ಪೇಂಟಿಂಗ್ ಕಲ್ಚರ್ನ ವಿದ್ಯಾರ್ಥಿಗಳು ಸುಮಾರು 6 ಜನ ಸೆಲೆಕ್ಟ್ ಆಗಿರುವಂಥದ್ದು ನಮ್ಮ ಈ ಮಹಾವಿದ್ಯಾಲಯದ ಹೆಮ್ಮೆ. ಅವು ಅಲುಮಿನಿ ಸ್ಟೂಡೆಂಟ್ಸ್ ಅನ್ನುವಂಥದ್ದು ನಮಗೆ ಹೆಮ್ಮೆ ಆಗ್ತಿರುವಂಥ ವಿಷಯ. ಹಾಗೆ ಇಡೀ ಇದು ಮಧ್ಯ ಕರ್ನಾಟಕದಲ್ಲಿರುವಂಥ ಈ ಕಲಾಶಾಲೆ ಇಡೀ ಕರ್ನಾಟಕವನ್ನು ಒಗ್ಗೂಡಿಸುವಂಥ ಕಲಾಶಾಲೆ. ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕದವ್ರು ಅದಾರ, ಮಂಗಳೂರದವ್ರು ಅದಾರ, ಕೋಸ್ಟಲ್ ಏರಿಯಾದವ್ರು ಅದಾರ, ಹೀಗೆ ಕರ್ನಾಟಕದ ವಿವಿಧ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳು ಮಧ್ಯಭಾಗದಲ್ಲಿರುವಂಥ ದಾವಣಗೆರೆ ವಿಶ್ವವಿದ್ಯಾಲಯದ ದಶಕಲಾ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಎಲ್ಲ ಅಧ್ಯಾಪಕರು ಕೂಡ ಅಷ್ಟೇ ಯುನಿಟಿಯಾಗಿ
ವಿದ್ಯಾರ್ಥಿಗಳಿಗೆ ಸ್ಕೋಪ್ ಕೊಡುವಂಥ ಕೆಲಸ ಇಲ್ಲಾಗ್ತಾ ಇರುವಂಥದ್ದು ನಮಗೂ ಸಂತಸವನ್ನು ತರ್ತಾ ಇರುವಂಥ ವಿಷಯ. ಸುಮಾರು 3 ಇಯರ್ಸಿಂದ ಇವ್ರು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಸೊ ಪಬ್ಲಿಕ್ಕಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್, ಈ ಕಾನ್ಸೆಪ್ಟ್ ನೋಡೋದ್ರ ಮೂಲಕ ಆದರೂ ಅದನ್ನು ಅಳವಡಿಸ್ಕೊಂಡು ಏನಾದರೂ ಬದುಕ್ತಿದಾರ, ಅದನ್ನು ಇದು ಮಾಡ್ಕೊಂಡಿದಾರ ಅಂತ? ಕಲಾ ಪ್ರದರ್ಶನ ಅನ್ನುವಂಥದ್ದು ಸಹೃದಯರಿಗಿರುತ್ತೆ, ತುಂಬ ಮುಖ್ಯವಾಗಿ ಎಲ್ಲರೂ ಕಾಮನ್ ಪೀಪಲ್ಸ್ ಆಗಿ ಎಕ್ಸಿಬಿಷನ್ ನೋಡ್ಲಿಕ್ಕೆ ಬಂದಂಗೆ ಬರೋದಿಲ್ಲ. ಇಲ್ಲಿ ಕಲೆಯನ್ನು ಆಸ್ವಾದನೆ ಮಾಡುವಂಥವ್ರು, ಪ್ರೀತಿ ಮಾಡುವಂಥವ್ರು ಅಂಥವ್ರು ಮಾತ್ರ ಬರ್ತಾರೆ. ಇಲ್ಲಿ ನಾನು ಕಳೆದ 6 ತಿಂಗಳಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಮೊದಲನೇ ಕಲಾ ಪ್ರದರ್ಶನ ನನ್ನ ಸಮಯದಲ್ಲಿ ಆಗಿರುವಂಥ ಯಾವುದು ಅಂದರೆ ಅನುಕೂಲ ಅಕಾಡೆಮಿಯ ಕಲೆಕ್ಷನ್ಸ್ ವರ್ಕ್ಸನ್ನು ಇಲ್ಲಿ ಎಕ್ಸಿಬಿಟ್ ಮಾಡೋದಕ್ಕೆ. ಆವಾಗ ಪೇಪರಲ್ಲಿ ನೋಡಿ ಪತ್ರಿಕಾ ಮಾಧ್ಯಮದಂತೂ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ಇಲ್ಲಿ ಈ ಗ್ಯಾಲರಿಯಲ್ಲಿ ಒಂದು ಕಲಾ ಪ್ರದರ್ಶನ ಅದಾದ ನ್ಯೂಸ್ ಆದ ತಕ್ಷಣ ಯೂನಿಕ್ ಜನ ಬರ್ತಾರೆ. ಸಾಯಂಕಾಲ ಯಾರಿಗೂ ಗೊತ್ತೇ ಇರದೆ ಇರುವ ಹಾಗೆ ಅವ್ರು ಬಂದು ಸುಮ್ಮನೆ ಕಲಾ ಗ್ಯಾಲರಿಯನ್ನು ನೋಡಿಕೊಂಡು ಬಹಳ ಖುಷಿ ಪಟ್ಟುಕೊಂಡು ಹೋಗುವಂಥ ಸನ್ನಿವೇಶವನ್ನು ನಾನು ನೋಡಿದ್ದೀನಿ. ಎರಡನೇದಾಗಿ ನಮ್ಮಲ್ಲಿ ನಮ್ಮ ಕಲಾ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ 3 ಜನ ಎಕ್ಸಿಬಿಷನ್ ಮಾಡಿದ್ರು ಈ 6 ತಿಂಗಳ ಮಧ್ಯದಲ್ಲಿ. ಅದು ಉಜ್ಜನ್ಗೌಡ ಅಂತೇಳಿ ಒಬ್ಬ ಪ್ರದೀಪ್ ಅಂತ, ಇನ್ನೊಂದು 9 ಎಕ್ಸ್ಪ್ರೆಷನ್ ಅಂತೇಳಿ ಫೈನಲ್ ಪೇಂಟಿಂಗ್ಸ್ದು ಒಂದು 1 ತಿಂಗಳ ಹಿಂದೆ ಒಂದು ಬಹಳ ಗ್ರ್ಯಾಂಡ್ ಆದಂಥ ಒಂದು ಎಕ್ಸಿಬಿಷನ್ನ ಇಲ್ಲಿ ಆಯಿತು. ಅನೇಕ ಪತ್ರಿಕೆಗಳು ಅದಕ್ಕೆ ಸ್ಪಂದಿಸಿದ್ದು, ಜನರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಹೀಗೆ ಈ ಕಲಾ ಪ್ರದರ್ಶನ, ವಾರ್ಷಿಕ ಕಲಾ ಪ್ರದರ್ಶನ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಿನ್ನೆ ನಾವು ಆ್ಯಕ್ಚುಲಿ ನನ್ನ ಟೈಮ್ ಇರೋದು 7:30 ಗಂಟೆ ತನಕನೇ ಮಾತ್ರ, ಆದರೆ ನಾವು ರಾತ್ರಿ 9:30 ವರೆಗೂ ಇಲ್ಲಿ ಎಕ್ಸಿಬಿಷನ್ಗೆ ತೆರೆದಿಟ್ಟಿವಿ. ಆದರೂ ಜನ ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ